ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜನಜ ಕಿಚನ್. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ವೈನ್ ಹೇಗೆ ಮಾಡ್ಕೊಳ್ಳೋದು ಅಂತದ್ದು ತೋರಿಸ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ 21 ದಿನ ಕೊಳಸಿ ಮಾಡೋವಂಥದ್ದು, ಆದರೆ ನಾನಿಲ್ಲಿ ಒಂದು ದಿನ ಸಾಕು. ನಾನು ಮನೆಯಲ್ಲೇ ಈಸಿಯಾಗಿ ಹೋಮ್ ಮೇಡ್ ವೈನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಸ್ಟೌವ್ ಹಚ್ಕೊಂಡು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/2 ಲೀಟ್ರಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನಾನು 1/2 ಲೀಟ್ರು ನೀರಿಗೆ ನಾನು 2 ಚಕ್ಕೆ, ನಂತರ 1/5 ಲವಂಗ, 1/10 ಮೆಣಸು, ಕಪ್ಪುದು 1 ಏಲಕ್ಕಿ, 1 ಸ್ವಲ್ಪ ಉಪ್ಪು. ನಾನು 1/2 ಕೆಜಿಯಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಗ್ರೇಪ್. ಅದಕ್ಕೆ 1/2 ಕೆಜಿ ನಾವು ತೊಗೊಂಡ್ರೆ 1/2 ಕೆಜಿನೇ ಹಾಕಬೇಕಾಗುತ್ತೆ ಸಕ್ಕರೆ ಪ್ರಮಾಣನೂ. ಇನ್ ಕೇಸ್ ನೀವು 1 ಕೆಜಿ ನೀವು ಗ್ರೇಪ್ಸ್ ತೊಗೊಂಡಿದ್ದೀವಿ ಅಂದರೆ 1 ಕೆಜಿ ಸಕ್ಕರೆ ಹಾಕಬೇಕಾಗುತ್ತೆ. ಬೇಕಾದ್ರೆ ನಿಮಗೆ ಸ್ವೀಟ್ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಇದು ಚೆನ್ನಾಗಿ ಕುದಿ ಹಾಕಬೇಕು. ಇದೊಂದು 2 ನಿಮಿಷ ಇದರಲ್ಲೇ ಚೆನ್ನಾಗಿ ಕುದಿಬೇಕು. ಇದು ಈ ಥರ ಕುದಿಯೋ ಟೈಮಲ್ಲಿ ನಾವು 1/2 ಕೆಜಿಯಷ್ಟು ನಾನು ಬ್ಲ್ಯಾಕ್ ಗ್ರೇಪ್ನ ತೊಳ್ಕೊಂಡು ಇಟ್ಕೊಂಡಿದ್ದೆ. ಈಗ ಇದರಲ್ಲಿ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡ್ಮೇಲೆ ನೀವು ಕ್ಲೋಸ್ ಮಾಡೋಕ್ಕೆ ಹೋಗ್ಬಿಡಿ, ಹಾಗೆಯೇ 1-10 ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ. ಇದು ಪಲ್ಪೆಲ್ಲ ಅದು ಓಪನ್ ಆಗುತ್ತೆ ಅಲ್ಲಿವರೆಗೂ ಇದರಲ್ಲೇ ಕುದಿಸ್ಕೋಬೇಕು. ಇದು ಪಲ್ಪೆಲ್ಲ ಓಪನ್ ಆಗಿ ಅದ್ರ ರಸ ಎಲ್ಲ ಬಿಟ್ಕೋಬೇಕು, ಆವಾಗ ಟೇಸ್ಟಾಗಿ ರೆಡಿ ಆಗುತ್ತೆ ವೈನು. ಈ ಥರ ಮಾಡ್ಕೊಂಡು ಕುಡಿದ್ರೆ ಹೃದಯ ಸಂಬಂಧಿ ಕಾಯಿಲೆಗಳೆಲ್ಲ ಸ್ವಲ್ಪ ನಿವಾರಣೆ ಆಗುತ್ತೆ, ನಂತರ ನಿದ್ರಾಹೀನತೆ ಇದ್ರೂ ಕಡಿಮೆ ಆಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅಲ್ಲದೇ ಕಲರ್ ಕೂಡ ಬರ್ತಾರೆ ಈ ಥರ ಮಾಡ್ಕೊಂಡು ಕುಡಿದ್ರೆ. ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು, ಯಾಕಂದರೆ ಸಾಮಾನ್ಯವಾಗಿ 21 ದಿನ ದ್ರಾಕ್ಷಿಯನ್ನು ಕೊಳಸಿ ಮಾಡೋವಂಥದ್ದು, ಆದರೆ ನಾವಿಲ್ಲಿ ಹೋಮ್ ಮೇಡ್ ಮಾಡ್ತಾ ಇರೋದ್ರಿಂದ ಸೈಡ್ ಎಫೆಕ್ಟ್ ಏನೂ ಇರಲ್ಲ. ನಾವು ಆಲ್ಕೋಹಾಲ್ ಆ ಥರ ಮಿಕ್ಸ್ ಮಾಡ್ಕೊಳ್ಳಲ್ವಲ್ಲ, ಅದಕ್ಕೋಸ್ಕರ ನಮಗೆ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ. ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಇದು ಪಲ್ಪೆಲ್ಲ ಬಿಟ್ಕೋಬೇಕು, 1-10 ನಿಮಿಷ ಇದರಲ್ಲೇ ಚೆನ್ನಾಗಿ ಅದು ಕುದಿಬೇಕು. ಈ ಕುದಿಯೋ ಟೈಮಲ್ಲಿ ನೀವು ಕ್ಲೋಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೋಡಿ, 1-10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ಅದು ಪಲ್ಪೆಲ್ಲ ಓಪನ್ ಆಗಬೇಕು, ಅಲ್ಲಿವರೆಗೂ ನಾವು ಇದು ಮಾಡ್ಕೋಬೇಕು. ಈಗ ಕಟ್ಟಿಗೆ ಚೌಟ್ನಿಂದ ನಾವು ಈ ಥರ ಮಾಡ್ಕೋಬೇಕು, ಆಗ ಪಲ್ಪೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ರಸ. ನೋಡಿ, ಈ ಥರ ಬಿಟ್ಕೋಬೇಕು ರಸ ಎಲ್ಲ. ಈಗ ಆಗಿದೆ, ನಾನು ಸ್ಟೌವನ್ನು ಆಫ್ ಮಾಡಿಕೊಂಡು ನಾನು ಓವರ್ ನೈಟು ನೆನೆಯಕ್ಕೆ ಬಿಡಬೇಕು, ಹಾಗೆ ಹದವಾಗಿ ವೈನು ರೆಡಿ ಆಗುತ್ತೆ. ಈಗ ಕ್ಲೋಸ್ ಮಾಡಿಕೊಂಡು ಸುಮಾರು 1-12 ಗಂಟೆ ಕಾಲ ನಾವು ಇದರಲ್ಲೇ ಬಿಡಬೇಕು. ನೋಡಿ, 1-12 ಅವರ್ಸು ಇಲ್ಲಾಂದರೆ 1 ಓವರ್ ನೈಟ್ ಬಿಟ್ಟು ತೆಗೆದು ತೋರಿಸ್ತಾ ಇದ್ದೀನಿ. ಈ ಥರ ಇದಾಗಿರುತ್ತೆ, ಕಲರ್ ಯಾವ ಥರ ಬಂದಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಕಿವುಚ್ಕೋಬೇಕು. ಇದು ಪಲ್ಪು, ಕೆಲವರು ನಾವು ಜ್ಯೂಸ್ ಕುಡಿಲಿಲ್ಲ ಅಂದರೆ ಕೆಲವರು ಈ ಥರ ಪಲ್ಪ್ನ ತಕ್ಕೊಂಡು ಮುಖಕ್ಕೆ ಹಚ್ಕೊಂಡೆ ತುಂಬ ಗ್ಲೋ ಬರುತ್ತೆ. ಈ ಥರ ಕಿವಿಸ್ಕೊಂಡು ಇದಾದಮೇಲೆ ಈಗ ನಾವು ಒಂದು ಪಾತ್ರೆ ಇಟ್ಕೊಂಡು ಸೋಸೋದು ಇಟ್ಕೊಂಡು ನಾನು ಸ್ವಲ್ಪನೇ ಸೋದಿಸ್ಕೋತಾ ಇದ್ದೀನಿ. ಈ ಥರ ಸೋದಿಸ್ಕೋಬೇಕು. ಈ ಥರ ಸೋಸ್ಕೊಂಡು ಇದಾದಮೇಲೆ ನಾನು ಒಂದು ಗ್ಲಾಸ್ ಕಪ್ತಾ ಇದ್ದೀನಿ ನೋಡಿ. ರೆಡ್ ವೈನು ಮನೆಯಲ್ಲೇ ಮಾಡಿಕೊಂಡು ಈ ಥರ ಕುಡಿಬೋದು. ನೋಡಿ, ಮನೆಯಲ್ಲೇ ರೆಡ್ ವೈನ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.